ಮುಂಬೈನಲ್ಲಿ ಆರ್ಸಿಬಿ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ಸನ್ರೈಸ್ ಹೈದರಾಬಾದ್ ಎದುರು ಒಂದು ಹೀನಾಯವಾದಂತಹ ಸೋಲನ ಕಂಡಿದೆ. ಇನ್ನು ಸನ್ರೈಸ್ ಹೈದರಾಬಾದ್ ಎದುರು ಆರ್ಸಿಬಿ ಒಂದು ಹೀನಾಯವಾದಂತಹ ಸೋಲನ ಕಾಣುತ್ತಿದ್ದಾಗೇನೆ ಆರ್ಸಿಬಿ ತಂಡದ ಬ್ಯಾಟಿಂಗ್ ಕೋಚ್ ಆಗಿರುವಂತಹ ಸಂಜಯ್ ಬಂಗಾರ್ ಮೇಲೆ ಇದೀಗ ಆರ್ಸಿಬಿ ಅಭಿಮಾನಿಗಳು ತುಂಬಾ ಆಕ್ರೋಶಗೊಂಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಹಾಗಾಗಿ ಆರ್ಸಿಬಿ ತಂಡದ ಕೋಚ್ ಆಗಿರುವಂತಹ ಸಂಜಯ್ ಬಂಗಾರ್ ಮೇಲೆ ಆರ್ಸಿಬಿ ಅಭಿಮಾನಿಗಳು ಕೋಪಗೊಂಡಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ರಾಜಸ್ಥಾನ್ ರಾಯಲ್ಸ್ ಎದುರು ನಡೆದಿರುವಂತಹ ಮುಂದಿನ ಪಂದ್ಯದಲ್ಲಿ ಆರ್ಸಿಬಿ ತನ್ನ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡಿಕೊಳ್ಳಬೇಕಂತ ನೀವು ಬಯಸುತ್ತೀರಿ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ. ಮುಂಬೈನಲ್ಲಿ ಆರ್ಸಿಬಿ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಸನ್ರೈಸ್ ಹೈದರಾಬಾದ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಆರ್ಸಿಬಿ ಕೇವಲ 68 ರನ್ಗಳಿಗೆ ಆಲ್ ಔಟ್ ಆಯಿತು. ಇನ್ನು ಗೆಲುವಿಗಾಗಿ 69 ರನ್ಗಳ ಗುರಿಯನ್ನು ಪಡೆದಂತಹ ಸನ್ರೈಸ್ ಹೈದರಾಬಾದ್ ತಂಡ ಈ ಗುರಿಯನ್ನು ಅತಿ ಸುಲಭವಾಗಿ ತಲುಪುವುದರ ಮೂಲಕ ಆರ್ಸಿಬಿ ಎದುರು ಈ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಂಡಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಆರ್ಸಿಬಿ ಸನ್ರೈಸ್ ಹೈದರಾಬಾದ್ ಎದುರು ನಡೆದಂತಹ ಪಂದ್ಯದಲ್ಲಿ ಒಂದು ಹೀನಾಯವಾದಂತಹ ಸೋಲನ ಕಾಣುತ್ತಿದ್ದಾಗೇನೆ ಆರ್ಸಿಬಿ ಅಭಿಮಾನಿಗಳು ಆರ್ಸಿಬಿಯ ಕೋಚ್ ಆಗಿರುವಂತಹ ಸಂಜಯ್ ಬಂಗಾರ್ ಮೇಲೆ ತುಂಬಾನೇ ಕೋಪಗೊಂಡಿದ್ದಾರೆ ಅಂತಲೇ ಹೇಳಬಹುದಾಗಿದೆ. ಹೌದು, IPL ಸೀಸನ್ ಹದ್ದೆಯಲ್ಲಿ ಸಂಜಯ್ ಬಂಗಾರ್ ತುಂಬಾನೇ ದೊಡ್ಡ ಭರವಸೆಯನ್ನಿಟ್ಟು ಅನುಜ್ ರಾವತ್ ಅವರನ್ನು IPL ಸೀಸನ್ ಹದ್ದೆಯಲ್ಲಿ ಖರೀದಿ ಮಾಡಿ ಆರ್ಸಿಬಿ ತಂಡಕ್ಕೆ ಕರೆತಂದಿದ್ದರು. ಇನ್ನು ಅನುಜ್ ರಾವತ್ಗೆ IPL ಸೀಸನ್ ಹದ್ದೆಯಲ್ಲಿ ಸಂಜಯ್ ಬಂಗಾರ್ ಮೇಲಿನ ಮೇಲೆ ಅವಕಾಶಗಳನ್ನು ಕೂಡ ಮಾಡಿಕೊಡುತ್ತಿದ್ದಾರೆ. ಆದರೆ ಈ ಕೊಟ್ಟಂತಹ ಅವಕಾಶವನ್ನು ಅನುಜ್ ರಾವತ್ ಒಂದು ಉತ್ತಮ ರೀತಿಯಲ್ಲಿ ಸೀಸನ್ ಹದ್ದೆಯಲ್ಲಿ ಸದುಪಯೋಗವನ್ನು ಪಡಿಸಿಕೊಳ್ಳುತ್ತಿಲ್ಲ. ಹೀಗೆ ಅನುಜ್ ರಾವತ್ ಮೇಲಿನ ಮೇಲೆ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ಆರ್ಸಿಬಿ ತಂಡದ ಪರವಾಗಿ ನೀಡುತ್ತಿದ್ದರೂ ಕೂಡ ಅನುಜ್ ರಾವತ್ ಅವರಿಗೆ ಯಾಕಾಗಿ ಸಂಜಯ್ ಬಂಗಾರ್ ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಮಾಡಿಕೊಡುತ್ತಿದ್ದಾರೆ ಎಂಬುದೇ ಆರ್ಸಿಬಿ ಅಭಿಮಾನಿಗಳಿಗೆ ಅರ್ಥವಾಗುತ್ತಿಲ್ಲ ಅಂತಲೇ ಹೇಳಬಹುದಾಗಿದೆ. ಇನ್ನೊಂದು ಕಡೆ ಸೀಸನ್ 14ರಲ್ಲೆಲ್ಲ ಆರ್ಸಿಬಿ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದು ವಿರಾಟ್ ಕೊಹ್ಲಿ ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರು. ಇನ್ನು ಸೀಸನ್ 15ರಲ್ಲಿ ಅನುಜ್ ರಾವತ್ಗೋಸ್ಕರ ಆರ್ಸಿಬಿ ತಂಡದ ಪರವಾಗಿ ವಿರಾಟ್ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬರುತ್ತಿದ್ದಾರೆ. ಇನ್ನು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದು ವಿರಾಟ್ ಕೊಹ್ಲಿ ಅತ್ಯಂತ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ಆರ್ಸಿಬಿ ತಂಡದ ಪರವಾಗಿ ನೀಡುತ್ತಿದ್ದಾರೆ. ಈಗ ಸಂಜಯ್ ಬಂಗಾರ್ ಆರ್ಸಿಬಿಯ ಕೋಚ್ ಆಗಿ ತೆಗೆದುಕೊಳ್ಳುತ್ತಿರುವಂತಹ ತೀರ್ಮಾನದಿಂದಾಗಿ ಆರ್ಸಿಬಿ ತಂಡಕ್ಕೆ ಸೀಸನ್ 15ರಲ್ಲಿ ತುಂಬಾನೇ ದೊಡ್ಡ ಹೊಡೆತ ಬೀಳುತ್ತಿದೆ. ಈ ಕಾರಣದಿಂದಾಗಿ ಆರ್ಸಿಬಿ ಅಭಿಮಾನಿಗಳು ಇದೀಗ ಆರ್ಸಿಬಿಯ ಕೋಚ್ ಆಗಿರುವಂತಹ ಸಂಜಯ್ ಬಂಗಾರ್ ಮೇಲೆ ಕೋಪಗೊಂಡಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಮುಂದಿನ ಪಂದ್ಯಗಳಲ್ಲಾದರೂ ಅನುಜ್ ರಾವತ್ ಅವರನ್ನ ಸಂಜಯ್ ಬಂಗಾರ್ ತಂಡದಿಂದ ಹೊರಗಿಟ್ಟು ವಿರಾಟ್ ಕೊಹ್ಲಿಯನ್ನು ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಸಬೇಕೆಂಬ ಆಗ್ರಹ ಇದೀಗ ಆರ್ಸಿಬಿ ಅಭಿಮಾನಿಗಳಿಂದ ಕೇಳಿ ಬರುತ್ತಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಸೀಸನ್ 14ರಲ್ಲೆಲ್ಲ IPL ಅಲ್ಲಿ ಒಂದು ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿರುವಂತಹ ಮೈಪುಲ್ ಅಂಬ್ರೋರ್ಗೆ ಅನುಜ್ ರಾವತ್ ಬದಲಾಗಿ ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನ ಮಾಡಿಕೊಡಬೇಕೆಂಬ ಮಾತುಗಳು ಕೂಡ ಕೇಳಿ ಬರುತ್ತಿವೆ ಅಂತಾನೆ ಹೇಳಬಹುದಾಗಿದೆ. ಅನುಜ್ ರಾವತ್ ಅವರ ಬ್ಯಾಟಿಂಗ್ ಸಾಮರ್ಥ್ಯದ ಮೇಲೆ ನಂಬಿಕೆನಿಟ್ಟು ಸಂಜಯ್ ಬಂಗಾರ್ ಸೀಸನ್ 15ರಲ್ಲಿ ಆರ್ಸಿಬಿ ತಂಡಕ್ಕೆ ಖರೀದಿ ಮಾಡಿ ತಂದು ದೊಡ್ಡ ಮಟ್ಟದಲ್ಲಿಯೇ ಸಂಜಯ್ ಬಂಗಾರ್ ಮೋಸ ಹೋದರು ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಮುಂದಿನ ಪಂದ್ಯಗಳಲ್ಲೂ ಕೂಡ ಸಂಜಯ್ ಬಂಗಾರ್ ಅನುಜ್ ರಾವತ್ಗೆ ಆರ್ಸಿಬಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನವನ್ನು ಮಾಡಿಕೊಡುತ್ತಾರೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.